ಓಂ ಶಾಂತಿ. ಮುರುಳಿ ದಿನಾಂಕ 29/7/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ಶಿವತಂದೆಯ ಶ್ರೀಮತವನ್ನು ಪಡೆದುಕೊಳ್ಳಬೇಕು. ನಿಮ್ಮ ಸಂಪೂರ್ಣ ಸಮಾಚಾರವನ್ನು ಬ್ರಹ್ಮ ತಂದೆಯ ಮೂಲಕ ಶಿವತಂದೆಗೆ ತಿಳಿಸಬೇಕು. ಇಂದಿನ ಪ್ರಶ್ನೆಯಾಗಿದೆ, ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದರೂ ಕೂಡ ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವರು ಪ್ರೀತಿ ಬುದ್ಧಿವುಳ್ಳವರಾಗಿದ್ದಾರೆ, ಕೆಲವರು ವಿಪರೀತ ಬುದ್ಧಿವುಳ್ಳವರಾಗಿದ್ದಾರೆ, ಹೇಗೆ? ಉತ್ತರ, ಯಾರೆಲ್ಲ ಮಕ್ಕಳು ತಮ್ಮ ಸಂಪೂರ್ಣ ಸಂಬಂಧವನ್ನು ಬಾಪ್ತಾದರವರ ಜೊತೆಗೆ ಇಟ್ಟುಕೊಳ್ಳುತ್ತಾರೋ, ಯಾವ ಮಾತಿನಲ್ಲೂ ಸಂಶಯ ಬುದ್ಧಿವುಳ್ಳವರಾಗುವುದಿಲ್ಲವೋ, ತಮ್ಮ ಸತ್ಯ ಲೆಕ್ಕವನ್ನು ಬ್ರಹ್ಮ ತಂದೆಯ ಮೂಲಕ ಶಿವತಂದೆಗೆ ತಿಳಿಸುತ್ತಾರೋ, ಆ ಮಕ್ಕಳು ಪ್ರೀತಿ ಬುದ್ಧಿವುಳ್ಳಂತಹ ಮಕ್ಕಳಾಗಿದ್ದಾರೆ. ಒಂದು ವೇಳೆ ಯಾವುದೋ ಮಾತಿನ ಕಾರಣ ಬ್ರಹ್ಮ ತಂದೆಯ ಮೇಲೆ ಮುನಿಸಿಕೊಳ್ಳುತ್ತಾರೆ ಅಥವಾ ಬ್ರಾಹ್ಮಣಿಯರ ಮೇಲೆ ಮುನಿಸಿಕೊಳ್ಳುತ್ತಾರೆ, ಅಂತಹ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನೇ ಬರೆಯುವುದಿಲ್ಲ ಮತ್ತು ವಿಚಾರ ಮಾಡುತ್ತಾರೆ, ಬ್ರಹ್ಮ ತಂದೆಯ ಜೊತೆಗೆ ನನಗೆ ಯಾವ ಸಂಬಂಧವೂ ಇಲ್ಲ, ಬ್ರಾಹ್ಮಣಿಯರ ಜೊತೆಗೆ ನನಗೆ ಯಾವ ಸಂಬಂಧವೂ ಇಲ್ಲ, ನಾನು ಕೇವಲ ಒಬ್ಬ ಶಿವತಂದೆಯನ್ನು ನೆನಪು ಮಾಡುತ್ತೇನೆ ಎಂದು. ಅಂತಹ ಮಕ್ಕಳ ಬುದ್ಧಿಯನ್ನು ಮಾಯೆ ಸಂಪೂರ್ಣವಾಗಿ ಹಿಡಿದುಕೊಳ್ಳುತ್ತದೆ. ಅಂತಹ ಮಕ್ಕಳು ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಇಂದಿನ ಗೀತೆಯಾಗಿದೆ, ನನಗೆ ಆಶ್ರಯವನ್ನು ನೀಡುವಂತವರು. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ಧನ್ಯವಾದವನ್ನು ತಿಳಿಸುತ್ತಾರೆ. ಯಾರೆಲ್ಲ ಶಿವತಂದೆಗೆ ಸಹಯೋಗಿ ಮಕ್ಕಳಾಗಿದ್ದಾರೋ ಅಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಧನ್ಯವಾದವನ್ನು ತಿಳಿಸುತ್ತಾರೆ ಮತ್ತು ಮಕ್ಕಳು ಶಿವತಂದೆಯ ಮಹಿಮೆಯನ್ನು ಮಾಡುತ್ತೀರಾ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಬೇಹದ್ದಿನ ತಂದೆ ಬಂದಿದ್ದಾರೆ, ಪರಮಾತ್ಮ ತಂದೆ ಬರುವುದೇ ಪತಿತ ಜಗತ್ತಿನಲ್ಲಿ. ಹೇ ಪತಿತ ಪಾವನ ಬನ್ನಿ ಎಂದು ಗಾಯನವನ್ನು ಮಾಡುತ್ತಾರೆ. ಅಂದ ಮೇಲೆ ಪತಿತ ಪಾವನ ತಂದೆ ಅವಶ್ಯವಾಗಿ ಬರುತ್ತಾರೆ. ಪರಮಾತ್ಮ ತಂದೆ ಪತಿತ ಜಗತ್ತಿಗೆ ಬಂದು ಪಾವನ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆ ಅವಶ್ಯವಾಗಿ ಪಾವನ ಜಗತ್ತಾದಂತಹ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಆ ಸ್ವರ್ಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ. ಪಾವನ ಜಗತ್ತಿನ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಪಾವನ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವಂತವರು ಯಾರೂ ಇರುವುದಿಲ್ಲ. ಇಲ್ಲಿ ಎಲ್ಲರೂ ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆಯುತ್ತಾರೆ. ಇದು ಪತಿತ ಜಗತ್ತಾಗಿರುವ ಕಾರಣ ಈ ಪತಿತ ಜಗತ್ತಿನಲ್ಲಿ ಎಲ್ಲರೂ ಪತಿತ ಪಾವನ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಭಕ್ತರು ಸ್ವಯಂ ಪತಿತರು ಎಂದು ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ಭಾರತವೊಂದೇ ಇಂತಹ ದೇಶ ಆಗಿದೆ. ಈ ದೇಶದಲ್ಲಿ ಪಾವನ ದೇವತೆಗಳ ರಾಜ್ಯ ಇತ್ತು, ಭಾರತದಲ್ಲೇ ಪವಿತ್ರತೆ ಇತ್ತು, ಭಾರತದಲ್ಲೇ ಬಹಳಷ್ಟು ಶ್ರೀಮಂತಿಕೆ ಇತ್ತು, ಭಾರತದಲ್ಲೇ ಬಹಳಷ್ಟು ಶ್ರೀಮಂತರಿದ್ದರು, ಭಾರತದಲ್ಲೇ ಎಲ್ಲರೂ ಬಹಳಷ್ಟು ಸುಖಿಗಳಾಗಿದ್ದರು. ಈಗ ಭಾರತದಲ್ಲೇ ಎಲ್ಲರೂ ದುಃಖಿಗಳಾಗಿದ್ದಾರೆ. ಶಿವತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆಯ ತನುವನ್ನೂ ಕೂಡ ನೀವೀಗ ನೆನಪು ಮಾಡಬೇಕು. ಒಂದು ವೇಳೆ ಮಕ್ಕಳು ಪರಮಾತ್ಮ ತಂದೆಯನ್ನು ಅಗಲಿ ಪುನಃ ಮಧುಬನದಿಂದ ವಾಪಸ್ ನಿಮ್ಮ ನಗರಕ್ಕೆ ಹೋದರೆ ನೀವು ತಿಳಿದುಕೊಳ್ಳಬೇಕು, ಪರಮಾತ್ಮ ತಂದೆ ನನಗೆ ಬೇಹದ್ದಿನ ತಂದೆಯಾಗಿದ್ದಾರೆ, ಪರಮಾತ್ಮ ತಂದೆ ನನಗೆ ಪ್ರಿಯತಮ ಆಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಗೆ ನಾನು ಅವಶ್ಯವಾಗಿ ಪತ್ರವನ್ನು ಬರೆಯಬೇಕು. ಬ್ರಹ್ಮ ತಂದೆಯ ಮೂಲಕ ಶಿವತಂದೆಗೆ ನೀವು ಪತ್ರವನ್ನು ಬರೆಯಬೇಕು. ಬ್ರಹ್ಮ ತಂದೆ ಇಲ್ಲದೆ ಶಿವತಂದೆ ನಿಮ್ಮ ಪತ್ರದಲ್ಲಿರುವ ಮಾತನ್ನು ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಬ್ರಹ್ಮನ ತನು ಇಲ್ಲದೆ ಶಿವತಂದೆ ಯಾವ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ಬ್ರಹ್ಮನ ಮೂಲಕ ನೀವು ಶಿವತಂದೆಯನ್ನು ನೆನಪು ಮಾಡಬೇಕು. ಕೆಲವರು ಇಂತಹ ಮಕ್ಕಳಿದ್ದಾರೆ, ಅವರು ತಿಳಿದುಕೊಳ್ಳುತ್ತಾರೆ, ನಾನಂತೂ ಶಿವತಂದೆಯನ್ನು ನೆನಪು ಮಾಡುತ್ತೇನೆ, ಸಾಕಾರದಲ್ಲಿರುವ ಬ್ರಹ್ಮ ತಂದೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದು. ಆದರೆ ಈಗ ಶಿವತಂದೆ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನೀವು ಬ್ರಹ್ಮ ತಂದೆಗೆ ಪತ್ರವನ್ನು ಬರೆಯಬೇಕು. ಬ್ರಹ್ಮ ತಂದೆಯ ಮೂಲಕ ಶಿವತಂದೆಗೆ ನಿಮ್ಮ ಸಮಾಚಾರವನ್ನು ತಿಳಿಸಬೇಕು. ಗಾಯನ ಕೂಡ ಇದೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಮತ್ತು ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರು ಎಂದು. ಯಾರ ಜೊತೆಗೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಮತ್ತು ಯಾರ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೆ? ಶಿವತಂದೆಯ ಜೊತೆಗೆ ನೀವೆಲ್ಲರೂ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ? ಬ್ರಹ್ಮನ ಮೂಲಕ ಶಿವತಂದೆಯ ಜೊತೆಗೆ ನೀವೀಗ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ? ಕೆಲವರು ಬಹಳಷ್ಟು ಮಂದ ಬುದ್ಧಿ ಉಳ್ಳವರಾಗಿದ್ದಾರೆ, ಅಂದರೆ ಬುದ್ಧಿಹೀನರಾಗಿದ್ದಾರೆ. ಅವರು ಹೇಳುತ್ತಾರೆ, ನಾನಂತೂ ಶಿವತಂದೆಯನ್ನು ನೆನಪು ಮಾಡುತ್ತೇನೆ. ಶಿವತಂದೆ ಹೇಳುತ್ತಾರೆ,
ನನ್ನನ್ನು ನೆನಪು ಮಾಡಿದರೆ ನಿಮ್ಮ ನೌಕೆ ಪಾರಾಗುತ್ತದೆ ಎಂದು. ಆದರೆ ಶಿವತಂದೆ ಎಲ್ಲಿದ್ದಾರೆ? ಶಿವತಂದೆ ಈಗ ಅವಶ್ಯವಾಗಿ ಈ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿರಾಕಾರ ತಂದೆಗೆ ನೀವು ಹೇಗೆ ಪತ್ರವನ್ನು ಬರೆಯಲು ಸಾಧ್ಯ? ಪ್ರಿಯತಮ ಪ್ರಿಯತಮೆಗೆ, ಪ್ರಿಯತಮೆ ಪ್ರಿಯತಮನಿಗೆ ಪತ್ರವನ್ನು ಬರೆಯುತ್ತಾರೆ ತಾನೆ? ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಮನುಷ್ಯರು ಮನುಷ್ಯರಿಗೆ ಪತ್ರವನ್ನು ಬರೆಯುತ್ತಾ ಬಂದಿದ್ದಾರೆ. ಈಗ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತೀರಾ? ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು. ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ನೀವೀಗ ಮಾತನಾಡಬೇಕು. ಬ್ರಹ್ಮನ ಮೂಲಕ ಶಿವತಂದೆಯ ಜೊತೆಗೆ ನೀವು ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಬ್ರಹ್ಮ ತಂದೆಯ ಮೂಲಕ ಶಿವತಂದೆಗೆ ಪತ್ರವನ್ನು ಬರೆಯಬೇಕು. ಆಗ ಶಿವತಂದೆ ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ಈ ಮಕ್ಕಳು ನನ್ನನ್ನು ನೆನಪು ಮಾಡುತ್ತಿದ್ದಾರೆ ಎಂದು. ಯಾರ ಬುದ್ಧಿಯನ್ನು ಮಾಯೆ ಸಂಪೂರ್ಣ ಹಿಡಿದುಕೊಂಡಿದೆಯೋ ಅಥವಾ ಯಾರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೋ ಅವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುವುದೇ ಇಲ್ಲ. ಅಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ. ಈಗ ಅಂತಹ ಮಕ್ಕಳ ಬುದ್ಧಿ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿಯಾಗಿದೆ. ಈಗ ಎಲ್ಲರೂ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಪಾಂಡವರ ಬುದ್ಧಿ ಪ್ರೀತಿ ಬುದ್ಧಿಯಾಗಿದೆ. ಪಾಂಡವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಬುದ್ಧಿ ಇದೆ. ಜಗತ್ತಿನ ಜನ ಪುನಃ ತಿಳಿದುಕೊಳ್ಳುತ್ತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದರು ಎಂದು. ಒಳ್ಳೆಯದು, ಶ್ರೀಕೃಷ್ಣ ಭಗವಂತ ಎಂದು ನೀವು ತಿಳಿದುಕೊಂಡರೂ ಕೂಡ ಶ್ರೀಕೃಷ್ಣನಿಗೆ ನೀವು ಪತ್ರವನ್ನು ಬರೆಯಬೇಕು. ಶಿವತಂದೆಗೂ ಕೂಡ ನೀವು ಪತ್ರವನ್ನು ಬರೆಯಬೇಕು. ಶಿವತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಬೇಕು. ನಾನು ಶಿವತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಎಲ್ಲರೂ ಹೇಳುತ್ತೀರಾ? ಆದರೆ ಸಾಕಾರದಲ್ಲಿರುವ ಬ್ರಹ್ಮ ತಂದೆಯನ್ನು ಬಿಟ್ಟು ನೀವು ಶಿವತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಸಾಕಾರದಲ್ಲಿರುವ ಬ್ರಹ್ಮ ತಂದೆಯನ್ನು ಬಿಟ್ಟು ಶಿವತಂದೆಯ ಮೂಲಕ ನೀವು ಸಲಹೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಆದ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಶಿವತಂದೆಯ ಜೊತೆಗೆ ನಾನು ಯೋಗವನ್ನು ಜೋಡಣೆ ಮಾಡಿದ್ದೇನೆ, ನಾನು ಶಿವತಂದೆಗೆ ಸಹಯೋಗವನ್ನು ನೀಡುತ್ತೇನೆ ಎಂದು. ಆದರೂ ಕೂಡ ಬ್ರಹ್ಮ ತಂದೆಯ ಮೂಲಕ ನಿಮಗೆ ಶಿವತಂದೆಯ ಆಸ್ತಿ ಸಿಗುತ್ತದೆ. ಬ್ರಹ್ಮ ತಂದೆ ಇಲ್ಲದೆ ನೀವು ಅಜ್ಜನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು. ಅನೇಕ ಮಕ್ಕಳ ಇಂತಹ ಸಮಾಚಾರ ಶಿವತಂದೆಗೆ ಬಂದು ತಲುಪುತ್ತದೆ. ಅನೇಕರು ಬ್ರಹ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಾರೆ ಅಥವಾ ಬ್ರಾಹ್ಮಣಿಯರ ಜೊತೆ ಮುನಿಸಿಕೊಳ್ಳುತ್ತಾರೆ. ಪುನಃ ಮಾಯೆ ಅವರ ಮುಖವನ್ನು ತನ್ನ ಕಡೆ ಸಂಪೂರ್ಣ ತಿರುಗಿಸಿಕೊಂಡು ಬಿಡುತ್ತದೆ. ಅಂತವರು ತಿಳಿದುಕೊಳ್ಳಬೇಕು, ಹೆಜ್ಜೆ ಹೆಜ್ಜೆಗೂ ನಾನು ಶಿವತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಬೇಕು. ಶಿವತಂದೆ, ಇಂತಹ ಪರಿಸ್ಥಿತಿಯಲ್ಲಿ ನಾನು ಏನನ್ನು ಮಾಡಲಿ ಎಂದು ನೀವು ಶಿವತಂದೆಯನ್ನು ಕೇಳಬೇಕು. ಪರಮಾತ್ಮ ತಂದೆ ಸದಾ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ ಖುಷಿಯಲ್ಲಿದ್ದೀರಾ ತಾನೆ, ಚೆನ್ನಾಗಿದ್ದೀರಾ ತಾನೆ? ಒಂದನೇ ಪ್ರಕಾರದ ಕಾಯಿಲೆ ಅಂದರೆ ಶಾರೀರಿಕ ಕಾಯಿಲೆ ಆಗಿದೆ. ಎರಡನೇ ಪ್ರಕಾರದ ಕಾಯಿಲೆ ಅಂದರೆ ಆತ್ಮಿಕ ಕಾಯಿಲೆಯಾಗಿದೆ. ಯಾವ ಆತ್ಮಕ್ಕೆ ಕಾಯಿಲೆ ಬಂದಿದೆಯೋ ಅವರು ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುವುದೇ ಇಲ್ಲ. ಬಾಬಾ, ನಾನು ಖುಷಿಯಲ್ಲಿ ಇದ್ದೇನೆ, ಮಾಯೆ ನನ್ನ ಮೇಲೆ ದಾಳಿಯನ್ನು ಮಾಡುತ್ತಿಲ್ಲ ಎಂದು. ಆತ್ಮಿಕ ಕಾಯಿಲೆಗೆ ವಶ ಆಗಿರುವಂತಹ ಮಕ್ಕಳು ಪತ್ರವನ್ನು ಬರೆಯುವುದೇ ಇಲ್ಲ. ಒಳ್ಳೆಯದು, ಪರಮಾತ್ಮ ತಂದೆಗಂತೂ ಎಲ್ಲಾ ಮಕ್ಕಳ ಬಗ್ಗೆ ಗೊತ್ತಿದೆ. ಆದರೂ ಕೂಡ ಪುನಃ ಪರಮಾತ್ಮ ತಂದೆಯ ಮತವನ್ನು ಮಕ್ಕಳಾದ ನೀವು ಪಡೆದುಕೊಳ್ಳಬೇಕು. ನಾನು ಈ ಮಾತಿನಲ್ಲಿ ಸರಿಯಾಗಿ ನಡೆದುಕೊಳ್ಳುತ್ತಿದ್ದೇನೋ ಅಥವಾ ಈ ಮಾತಿನಲ್ಲಿ ನಾನು ತಪ್ಪನ್ನು ಮಾಡುತ್ತಿದ್ದೇನೋ ಎಂದು ಈಶ್ವರ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳಬೇಕು. ಮಕ್ಕಳ ಯೋಗ ತಂದೆಯ ಜೊತೆಗೆ ಸಂಪೂರ್ಣ ಜೋಡಣೆ ಆಗದೇ ಇರುವ ಕಾರಣ ಮಕ್ಕಳು ಉಲ್ಟಾ ಕಾರ್ಯವನ್ನು ಮಾಡುತ್ತಾರೆ, ತಪ್ಪನ್ನೇ ಸರಿ ಎಂದು ತಿಳಿದುಕೊಳ್ಳುತ್ತಾರೆ. ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳಂತಹ ಮಕ್ಕಳು ಶಿವತಂದೆಯ ಸಮ್ಮುಖಕ್ಕೆ ಬರಬೇಕು. ಪರಮಾತ್ಮ ತಂದೆ ಇಲ್ಲಿ ಮಧುಬನದಲ್ಲಿ ಕುಳಿತಿದ್ದಾರೆ. ಅನೇಕ ಮಕ್ಕಳು ಇಂಥವರಿದ್ದಾರೆ, ಅವರ ಬುದ್ಧಿ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿಯಾಗಿದೆ. ವಿನಾಶ ಕಾಲದಲ್ಲಿ ಯಾರ ಬುದ್ಧಿ ವಿಪರೀತ ಬುದ್ಧಿ ಆಗುತ್ತದೆಯೋ ಅಂಥವರು ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಅಂಥವರು ಗೊಂದಲಕ್ಕೊಳಗಾಗುತ್ತಾರೆ. ಈಶ್ವರನ ಶ್ರೀಮತವನ್ನು ಪಡೆದುಕೊಳ್ಳದೆ ಇಲ್ಲಿ ಯಾವ ಕಾರ್ಯವೂ ನಡೆಯಲು ಸಾಧ್ಯ ಇಲ್ಲ. ಮಾರ್ಗದರ್ಶಕ ಇಲ್ಲದೆ ಒಂಟಿಯಾಗಿ ನೀವು ಗುರಿಯನ್ನು ತಲುಪಲು ಸಾಧ್ಯ ಇಲ್ಲ. ಯಾರಿಗೂ ಮಾರ್ಗವೇ ಗೊತ್ತಿಲ್ಲ ಅಂದ ಮೇಲೆ ಎಲ್ಲರೂ ಹೋಗಿ ಗುರಿಯನ್ನು ಹೇಗೆ ತಲುಪಲು ಸಾಧ್ಯ? ಮಾರ್ಗದರ್ಶಕ ಅವಶ್ಯವಾಗಿ ಜೊತೆಗಿರಬೇಕು. ಈಜುವುದಕ್ಕೋಸ್ಕರ ಅವಶ್ಯವಾಗಿ ಯಾವುದೋ ಒಂದು ಆಧಾರ ಬೇಕು. ಮಕ್ಕಳಿಗೆ ಪರಮಾತ್ಮ ತಂದೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಯಾವುದಾದರೂ ಒಂದು ಮಾತಿನಲ್ಲಿ ಸಂಶಯ ಬಂದರೆ.
ಕೊನೆ ಪಕ್ಷ ಬ್ರಹ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ನಿಮ್ಮ ಮನಸ್ಸಿನ ಮಾತನ್ನು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಹೇಳಬೇಕು. ನಿಮಗೆ ಬ್ರಹ್ಮ ತಂದೆಯ ಮೂಲಕ ಶಿವತಂದೆಯ ಮತ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಅಕಾಲ ಮೂರ್ತಿಯಾದಂತಹ ಶಿವತಂದೆ ಈ ಬ್ರಹ್ಮನ ರಥದಲ್ಲಿ ವಿರಾಜಮಾನ ಆಗಿದ್ದಾರೆ. ಅಕಾಲ ಮೂರ್ತಿಯಾದಂತಹ ಶಿವತಂದೆಯ ರಥ ಬ್ರಹ್ಮನ ರಥ ಆಗಿದೆ, ಅಥವಾ ವಿಶೇಷವಾಗಿ ಪರಮಾತ್ಮ ತಂದೆ ಫಿಕ್ಸ್ ಮಾಡಿಕೊಂಡಿರುವ ಸಿಂಹಾಸನ ಈ ಬ್ರಹ್ಮ ತಂದೆಯ ಭ್ರುಕುಟಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ರಥ ಅಥವಾ ಈ ಬ್ರಹ್ಮನ ಸಿಂಹಾಸನದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ. ಇನ್ನು ನಾನು ಯಾವ ಮಗುವಿನ ತನುವಿನಲ್ಲಿ ಯಾವಾಗ ಬೇಕಾದರೂ ಪ್ರವೇಶವನ್ನು ಮಾಡಿ ನನ್ನ ಸೇವೆಯನ್ನು ಮಾಡುತ್ತೇನೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಕೆಲವರು ಹನುಮಂತನ ಭಕ್ತಿಯನ್ನು ಮಾಡುತ್ತಾರೆ, ಅಂತವರಿಗೂ ಕೂಡ ನಾನೇ ಹನುಮಂತನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ. ಆ ಭಕ್ತರ ಭಾವನೆಗೆ ನಾನೇ ಫಲವನ್ನು ನೀಡುತ್ತೇನೆ. ಒಂದು ವೇಳೆ ಹನುಮಂತನ ಸಾಕ್ಷಾತ್ಕಾರವನ್ನು ಆ ಭಕ್ತರಿಗೆ ಪರಮಾತ್ಮ ತಂದೆ ಮಾಡಿಸಿದರೆ ಆ ಭಕ್ತರ ಮನಸ್ಸಿನಲ್ಲಿ ಭಾವನೆ ಹಾಗೆ ಕುಳಿತುಕೊಳ್ಳುತ್ತದೆ. ಅಂತಹ ಹನುಮಂತನ ಭಕ್ತರು ಅಂತ್ಯದವರೆಗೂ ಹನುಮಂತನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಾರೆ, ಅಂದರೆ ಹನುಮಂತನ ನೆನಪಿನಲ್ಲೇ ಅವರ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ. ಪರಮಾತ್ಮ ತಂದೆಯ ಈ ರಥ ಬಹಳಷ್ಟು ಅನುಭವಿ ರಥ ಆಗಿದೆ. ಪರಮಾತ್ಮ ತಂದೆ ಬಹಳಷ್ಟು ಅನುಭವಿ ರಥ ಆದಂತಹ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ತಂದೆ ಆಭರಣದ ವ್ಯಾಪಾರಿಯಾಗಿದ್ದರು, ಈಗ ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ಕಲ್ಪ ಕಲ್ಪದಲ್ಲೂ ನಾನು ಈ ಬ್ರಹ್ಮನ ರಥದಲ್ಲೇ ಬರುತ್ತೇನೆ, ಆಗ ನಾನು ನನ್ನ ಕಾರ್ಯವನ್ನು ಮಾಡಲು ಸಾಧ್ಯ. ಪ್ರತಿ ಕಲ್ಪದಲ್ಲೂ ನಾನು ನನ್ನ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಈ ಬ್ರಹ್ಮನ ರಥದಲ್ಲೇ ಬರುತ್ತೇನೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ನಾನು ರಚನೆ ಮಾಡುತ್ತೇನೆ. ಹೇಗೆ ಯೇಸುಕ್ರಿಸ್ತನ ಮೂಲಕ ಕ್ರಿಶ್ಚಿಯನರ ರಚನೆ ಆಗುತ್ತದೆ ಅಂದ ಮೇಲೆ ರಾಶಿ ಹೊಂದಾಣಿಕೆ ಆಗುತ್ತದೆ, ನಾನೀಗ ಅವಶ್ಯವಾಗಿ ಬ್ರಹ್ಮನ ರಥದಲ್ಲೇ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯ 84 ಜನ್ಮದ ಕಥೆಯನ್ನು ನಾನು ಕುಳಿತು ಈ ಬ್ರಹ್ಮ ತಂದೆಗೆ ತಿಳಿಸುತ್ತಿದ್ದೇನೆ. ಮೊದಲನೇ ಜನ್ಮದಲ್ಲಿ ಬ್ರಹ್ಮ ತಂದೆ ಶ್ರೀಕೃಷ್ಣ ಆಗಿದ್ದರು, ಈಗ ಇದೇ ಬ್ರಹ್ಮ ತಂದೆ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇದ್ದಾರೆ. ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಪರಮಾತ್ಮ ತಂದೆ ಸರಿಯಾಗಿ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ. ಯಾರೇ ಕೇಳಿದರೂ ನೀವು ಹೇಳಬೇಕು, ಮೊದಲು ಅವಶ್ಯವಾಗಿ ಬ್ರಹ್ಮ ಬೇಕು, ಆಗ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡಲು ಸಾಧ್ಯ. ವ್ಯಕ್ತದಲ್ಲಿ ಪ್ರಜಾಪಿತ ಬ್ರಹ್ಮ ಬೇಕೇ ಬೇಕು, ಸೂಕ್ಷ್ಮ ವತನದಲ್ಲಿ ಪ್ರಜಾಪಿತ ಬ್ರಹ್ಮ ಇರುವುದಿಲ್ಲ, ಪ್ರಜಾಪಿತ ಬ್ರಹ್ಮ ಇಲ್ಲೇ ಬೇಕು. ಮತ್ತು ನಾನು ಭಾರತದಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಘೋರವಾದ ಅಂಧಕಾರ ಇದೆ. ಯಾವಾಗ ಜಗತ್ತಿನಲ್ಲಿ ಘೋರವಾದ ಅಂಧಕಾರ ಇರುತ್ತದೆಯೋ ಆಗ ನಾನು ಭಾರತದಲ್ಲಿ ಬರುತ್ತೇನೆ. ಅರ್ಧ ಕಲ್ಪದ ಭಕ್ತಿ ಮಾರ್ಗ ಪೂರ್ಣ ಆದಾಗ ನಾನು ಭಾರತದಲ್ಲೇ ಬರುತ್ತೇನೆ. ಗಾಯನ ಕೂಡ ಇದೆ, ಹೇ ಪತಿತ ಪಾವನ ಬನ್ನಿ ಎಂದು. ಒಂದು ವೇಳೆ ಪ್ರಳಯ ಆಗಿಬಿಟ್ಟರೆ ಪುನಃ ಪಾವನ ಜಗತ್ತು ನಿರ್ಮಾಣ ಆಗಲು ಸಾಧ್ಯ ಇಲ್ಲ. ಪ್ರಳಯ ಅನ್ನುವ ಶಬ್ದವೇ ತಪ್ಪು ಶಬ್ದ ಆಗಿದೆ. ಯಾವಾಗ ಮನುಷ್ಯರು ಬಹಳಷ್ಟು ದುಃಖಿಗಳಾಗುತ್ತಾರೋ, ಪತಿತರಾಗುತ್ತಾರೋ, ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಪಾವನ ಜಗತ್ತು ಅಂದರೆ ಸತ್ಯುಗ ತ್ರೇತಾಯುಗ ಆಗಿದೆ, ದ್ವಾಪರ ಯುಗ ಮತ್ತು ಕಲಿಯುಗ ಪತಿತ ಜಗತ್ತಾಗಿದೆ. ಈಗ ಎಷ್ಟೊಂದು ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ, ಸತ್ಯುಗದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ. ಹೊಟ್ಟೆಯಿಂದ ಒನಕೆ ಬಂತು, ಆ ಒನಕೆಯ ಮೂಲಕ ತಮ್ಮ ಕುಲದ ವಿನಾಶವನ್ನು ಮಾಡಿಕೊಂಡರು ಎಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಶಾಸ್ತ್ರದಲ್ಲಿ ಇಂತಹ ಮಾತನ್ನು ತೋರಿಸುತ್ತಾರೆ. ಹೊಟ್ಟೆಯಿಂದ ಯಾವುದಾದರೂ ವಸ್ತು ಹೇಗೆ ಬರಲು ಸಾಧ್ಯ? ಇದೆಲ್ಲ ಬುದ್ಧಿಯ ಕೆಲಸ ಆಗಿದೆ. ವಿಜ್ಞಾನದ ಮೂಲಕ ನೋಡಿ ಈ ಸಮಯದಲ್ಲಿ ಎಷ್ಟೊಂದು ಸುಖ ಪ್ರಾಪ್ತಿಯಾಗಿದೆ. ಮೊದಲು ಈ ಗ್ಯಾಸ್, ಕರೆಂಟ್ ಮುಂತಾದದ್ದು ಇರಲಿಲ್ಲ. ಬ್ರಹ್ಮ ತಂದೆಗೆ ಎಲ್ಲಾ ಮಾತಿನ ಅನುಭವ ಇದೆ. ನಾನು ವೃದ್ಧ ಮಾನವನ ತನುವಿನಲ್ಲಿ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶ್ರೀಕೃಷ್ಣನ ತನು ವೃದ್ಧನ ತನು ಅಲ್ಲ. ಶ್ರೀಕೃಷ್ಣ ಪತಿತ ಆಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪತಿತ ಆತ್ಮ ಅಲ್ಲ. ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಪತಿತ ಜಗತ್ತಿನಲ್ಲೇ ಬರಬೇಕಾಗುತ್ತದೆ ಮತ್ತು ಪತಿತ ಶರೀರದಲ್ಲೇ ಬರಬೇಕಾಗುತ್ತದೆ. ಪತಿತ ಜಗತ್ತಿನಲ್ಲಿ ಪಾವನ ಶರೀರ ಅಂತೂ ಇರಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲಾ ಆತ್ಮರು ತಮೋ ಪ್ರಧಾನ ಆಗಿದ್ದಾರೆ ಅಂದ ಮೇಲೆ ಎಲ್ಲರ ಶರೀರ ಕೂಡ ತಮೋ ಪ್ರಧಾನ ಆಗಿದೆ. ಚಿನ್ನದ ಯುಗ, ಬೆಳ್ಳಿಯ ಯುಗ ಎಂದು ಕರೆಯಲಾಗುತ್ತದೆ. ಮೊದಲು ಚಿನ್ನದ ಯುಗ ಇತ್ತು, ಅಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪಾವನ ಆಗಿತ್ತು. ಪುನಃ ದ್ವಾಪರ ಯುಗದಿಂದ ಆತ್ಮ ಪತಿತ ಆಗುತ್ತದೆ. ಪರಮಾತ್ಮ ತಂದೆ ಬಂದು ಪುನಃ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಶಿವತಂದೆ
ಯಾರು ಪತಿತರಾಗಿದ್ದಾರೋ ಅವರನ್ನೇ ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ. ಮಾಯೆ ಒಳ್ಳೊಳ್ಳೆಯ ಫಸ್ಟ್ ಕ್ಲಾಸ್ ಆದ ಮಕ್ಕಳ ಕಿವಿಯನ್ನೂ ಕೂಡ ಹಿಡಿದುಕೊಂಡು ಬಿಡುತ್ತದೆ. ಬ್ರಾಹ್ಮಣಿಯರ ಜೊತೆಗೆ ಮಕ್ಕಳು ಮುನಿಸಿಕೊಳ್ಳುತ್ತಾರೆ ಅಥವಾ ಬ್ರಹ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಾರೆ, ಬ್ರಾಹ್ಮಣಿಯರ ಜೊತೆಗೆ ಮುನಿಸಿಕೊಂಡಿದ್ದಾರೆ ಅಥವಾ ಬ್ರಹ್ಮನ ಜೊತೆಗೆ ಮುನಿಸಿಕೊಂಡಿದ್ದಾರೆ ಅಂದರೆ ಮಕ್ಕಳಿಗೆ ಶಿವತಂದೆಯ ಮೇಲೆ ಸಂಶಯ ಬಂದಿದೆ ಎಂದು ಅರ್ಥ. ಯಾರಿಗೆ ಸಂಶಯ ಬರುತ್ತದೆಯೋ ಅವರು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ. ಅಂಥವರ ಮುಖವನ್ನು ಮಾಯೆ ತಿರುಗಿಸಿ ಬಿಡುತ್ತದೆ. ಪ್ರೀತಿ ಬುದ್ಧಿ ಉಳ್ಳಂತಹ ಮಕ್ಕಳು ಪುನಃ ವಿಪರೀತ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ. ಪುನಃ ಶಿವತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಕೆಲವು ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಾರೆ, ಆದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಸಂಪೂರ್ಣ ಧಾರಣೆ ಆಗುವುದಿಲ್ಲ. ಅಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ಪರವಾಗಿಲ್ಲ, ಜ್ಞಾನದ ಎರಡು ಮಾತನ್ನು ಬುದ್ಧಿಯಲ್ಲಿ ಸಂಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಿ. ಶಿವತಂದೆಯನ್ನು ನಾನೀಗ ನೆನಪು ಮಾಡಬೇಕು. ಈಗ ನಿಮ್ಮ ಬುದ್ಧಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿರಬೇಕು ಮತ್ತು ನಿಮ್ಮ ಮನೆಯಾದಂತಹ ಪರಮಧಾಮದ ಜೊತೆಗೆ ಜೋಡಣೆ ಆಗಿರಬೇಕು. ಜಿನ್ನ ಅನ್ನುವಂತಹ ಒಬ್ಬ ಅಸುರನ ಕಥೆಯ ಉದಾಹರಣೆಯನ್ನು ಹೇಳುತ್ತಾರೆ ತಾನೆ. ಆ ಜಿನ್ನ ಅನ್ನುವ ರಾಕ್ಷಸ ಹೇಳಿದ, ನನಗೆ ಕೆಲಸವನ್ನು ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ನುಂಗಿಬಿಡುತ್ತೇನೆ ಎಂದು. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶಿವತಂದೆಯಾದ ನನ್ನನ್ನು ನೆನಪು ಮಾಡುವಂತಹ ಕೆಲಸವನ್ನು ನಾನೀಗ ನಿಮಗೆ ನೀಡುತ್ತೇನೆ. ಒಂದು ವೇಳೆ ನೀವು ನನ್ನನ್ನು ನೆನಪು ಮಾಡದೇ ಇದ್ದರೆ ಮಾಯೆ ನೀವು ಕಚ್ಚಾ ಇರುವಾಗಲೇ ನಿಮ್ಮನ್ನು ನುಂಗಿಬಿಡುತ್ತದೆ. ಶಿವತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನೀವು ಸಮಯವನ್ನು ಮಾಡಿಕೊಳ್ಳಬೇಕು. ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಅವಶ್ಯವಾಗಿ ಶಿವತಂದೆಯನ್ನು ನೆನಪು ಮಾಡಬೇಕು. ಮೊದಲು ಸ್ವಲ್ಪ ಸಮಯ ಶಿವತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಂತರ ಅಭ್ಯಾಸ ವೃದ್ಧಿಯಾಗುತ್ತಾ ಹೋಗುತ್ತದೆ. ಶಿವತಂದೆ ತಿಳಿಸುತ್ತಾರೆ, ನೀವು ಸುಮ್ಮನೆ ಇರಿ, ಸುಮ್ಮನೆ ಇದ್ದು ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ. ನಿಮಗೆ ಗೊತ್ತಿದೆ, ಶಿವತಂದೆ ಮೇಲಿದ್ದಾರೆ ಮತ್ತು ಶಿವತಂದೆ ಇಲ್ಲಿ ಮಧುಬನದಲ್ಲೂ ಕೂಡ ಇದ್ದಾರೆ. ನಾವೀಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಬೇಕು. ಶಿವತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನಾವು ಮಧುಬನಕ್ಕೆ ಹೋಗಬೇಕು. ಈಗ ನಿಮಗೆ ಅರ್ಥ ಆಗಿದೆ, ಪರಮಾತ್ಮ ಶಿವತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ. ನೀವು ಶಿವತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆ ನೀವು ಕಚ್ಚಾ ಇರುವಾಗಲೇ ನಿಮ್ಮನ್ನು ನುಂಗಿಬಿಡುತ್ತದೆ. ಈ ರೀತಿ ಅನೇಕ ಕಥೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಮೊದಲು ನಾವು ಬಹಳಷ್ಟು ಬುದ್ಧಿಹೀನರಾಗಿದ್ದೆವು. ಈಗ ಶಿವತಂದೆ ತಿಳಿಸುತ್ತಿದ್ದಾರೆ, ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ, ಪುನಃ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನಾನು ನಿಮ್ಮ ಆತ್ಮದ ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆತ್ಮವೇ ಪರೀಕ್ಷೆಯನ್ನು ಪಾಸ್ ಮಾಡುತ್ತದೆ. ಶರೀರದ ಮೂಲಕ ಆತ್ಮವೇ ಪರೀಕ್ಷೆಯನ್ನು ಪಾಸ್ ಮಾಡುತ್ತದೆ. ಈಗ ಶಿವತಂದೆ ತಿಳಿಸುತ್ತಾರೆ, ಆತ್ಮ ಅಭಿಮಾನಿಗಳಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಸ್ವಯಂ ಅನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ಎಷ್ಟು ಜಾಸ್ತಿ ಸಮಯ ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಲಾಭ ಆಗುತ್ತದೆ. ನೆನಪಿಗೆ ಯೋಗ ಎಂದು ಹೆಸರನ್ನು ಇಡಲಾಗಿದೆ, ಇಲ್ಲದಿದ್ದರೆ ಹಾಗೆ ನೋಡಿದರೆ ಇದು ನೆನಪಾಗಿದೆ. ಆತ್ಮರಾದ ನೀವು ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತೀರಾ, ತಂದೆಯನ್ನು ನೆನಪು ಮಾಡುತ್ತೀರಾ. ಪ್ರಿಯತಮೆ ಪ್ರಿಯತಮ ಪರಸ್ಪರ ಒಬ್ಬರು ಇನ್ನೊಬ್ಬರ ಶರೀರವನ್ನು ಪ್ರೀತಿ ಮಾಡುತ್ತಿರುತ್ತಾರೆ. ಪ್ರಿಯತಮ ಪ್ರಿಯತಮೆಯರಿಗೆ ಒಬ್ಬರಿಗೆ ಇನ್ನೊಬ್ಬರ ಶರೀರದ ಬಗ್ಗೆ ಪ್ರೀತಿ ಇರುತ್ತದೆ. ಪ್ರಿಯತಮ ಪ್ರಿಯತಮೆ ಇಬ್ಬರೂ ಕೂಡ ದೇಹಧಾರಿ ಆಗಿರುತ್ತಾರೆ. ಪ್ರಿಯತಮೆಯ ಸಮ್ಮುಖದಲ್ಲಿ ಸದಾ ಪ್ರಿಯತಮ ನಿಂತಿದ್ದಾರೆ ಎಂದು ಅವರಿಗೆ ಅನುಭವ ಆಗುತ್ತದೆ. ಪ್ರಿಯತಮನಿಗೂ ಕೂಡ ಪುನಃ ಪ್ರಿಯತಮೆ ಸದಾ ಕಾಣಿಸುತ್ತಿರುತ್ತಾರೆ. ನೀವೀಗ ಪರಂಪಿತಾ ಪರಮಾತ್ಮ ತಂದೆಯ ಪ್ರಿಯತಮೆಯರಾಗಿದ್ದೀರಾ. ಪ್ರಿಯತಮ ತಂದೆ ಒಬ್ಬರೇ ಆಗಿದ್ದಾರೆ, ಉಳಿದ ಎಲ್ಲಾ ಆತ್ಮರು ಪ್ರಿಯತಮೆಯರೇ ಆಗಿದ್ದೀರಾ. ಆ ನಿರಾಕಾರ ತಂದೆ ಸಾಕಾರದಲ್ಲಿರುವ ಬ್ರಹ್ಮನ ತನುವಿನಲ್ಲಿ ಕುಳಿತು ನಿಮಗೆ ಮತವನ್ನು ನೀಡುತ್ತಿದ್ದಾರೆ. ನೀವು ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ, ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ ಇಲ್ಲ. ಕೆಲವೊಮ್ಮೆ ಮಕ್ಕಳಿಗೆ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ. ಆತ್ಮದ ಸಾಕ್ಷಾತ್ಕಾರ ಆದಾಗ ಮನುಷ್ಯರಿಗೆ ಏನೂ ಅರ್ಥ ಆಗುವುದಿಲ್ಲ. ಪರಮಾತ್ಮ ತಂದೆ ಪ್ರಕಾಶ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ, ಏಕೆಂದರೆ ಭಕ್ತರ ಮನಸ್ಸಿನಲ್ಲಿ ಪರಮಾತ್ಮ ತಂದೆ ಬಹಳಷ್ಟು ಪ್ರಕಾಶಮಯವಾಗಿ ಹೊಳೆಯುವಂತಹ ಜ್ಯೋತಿ ಎಂದು ಭಾವನೆ ಕುಳಿತಿದೆ. ಭಕ್ತರು ಹೇಳುತ್ತಾರೆ, ಬಹಳಷ್ಟು ತೇಜೋಮಯವಾದ ಪ್ರಕಾಶವನ್ನು ನಾನು ನೋಡಿದೆ, ನನಗೆ ಸಹನೆ ಮಾಡಲು ಆಗಲಿಲ್ಲ, ಆದ್ದರಿಂದ ಈ ಸಾಕ್ಷಾತ್ಕಾರವನ್ನು ನಿಲ್ಲಿಸಿ ಎಂದು ಹೇಳಿದೆ ಎಂದು. ಯಾವಾಗ ತೇಜೋಮಯವಾದ ಜ್ಯೋತಿಯನ್ನು ನೋಡುತ್ತಾರೋ ಆಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿರುವ ಆತ್ಮರ ಕಣ್ಣೇ ಕೆಂಪಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಕ್ಷತ್ರ ರೂಪದಲ್ಲಿ ಇದ್ದೇನೆ. ಹೇಗೆ ಫೈರ್ ಫ್ಲೈ ಇರುತ್ತದೆ ಅಂದರೆ ಬೆಂಕಿ ಹುಳು ಇರುತ್ತದೆ, ಹೇಗೆ ಆ ಹುಳುವಿನಲ್ಲಿರುವ ಪ್ರಕಾಶ ಹೊಳೆಯುತ್ತಿರುತ್ತದೆಯೋ ಅದೇ ರೀತಿ ಆತ್ಮರಾದ ನೀವು
ನಕ್ಷತ್ರ ರೂಪದಲ್ಲಿ ಹೊಳೆಯುತ್ತಿರುತ್ತೀರ ಆತ್ಮ ನಕ್ಷತ್ರ ರೂಪದಲ್ಲೇ ಈ ಶರೀರವನ್ನು ಬಿಟ್ಟು ಶರೀರದಿಂದ ದೂರಾಗಿ ಹೊರಗಡೆ ಹೋಗುತ್ತದೆ. ವಿವೇಕಾನಂದರ ಉದಾಹರಣೆ ಇದೆ ತಾನೆ. ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಹೇಗೆ ಭಾವನೆ ಇರುತ್ತದೆಯೋ ಆ ಭಾವನೆಗೆ ತಕ್ಕಂತೆ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ನಿಮ್ಮ ಭಾವನೆ ಅದೇ ರೀತಿ ಮುಂದುವರಿಯುತ್ತಾ ಹೋಗುತ್ತದೆ. ಅದೇ ರೂಪದಲ್ಲಿ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಆತ್ಮ ನೋಡಲು ಹೇಗಿದೆಯೋ ಪರಮಾತ್ಮ ತಂದೆ ಕೂಡ ನೋಡಲು ಅದೇ ರೂಪದಲ್ಲಿ ಇದ್ದಾರೆ. ಆದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಆತ್ಮ ಚೈತನ್ಯ ಆಗಿದೆ, ಆತ್ಮದಲ್ಲಿ ಸಂಪೂರ್ಣ ಸಂಸ್ಕಾರ ಇದೆ. ಪರಮಾತ್ಮ ತಂದೆಯಲ್ಲಿ ಸ್ಥಾಪನೆ ವಿನಾಶ ಮತ್ತು ಪಾಲನೆಯ ಕರ್ತವ್ಯವನ್ನು ಮಾಡುವಂತಹ ಸಂಸ್ಕಾರ ಇದೆ. ಏಕೆಂದರೆ ಪರಮಾತ್ಮ ತಂದೆ ತ್ರಿಮೂರ್ತಿಯಾಗಿದ್ದಾರೆ. ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತ್ರಿಮೂರ್ತಿಯ ಮೇಲೆ ಶಿವತಂದೆಯ ಚಿತ್ರವನ್ನು ಬರೆಯುವುದನ್ನು ಮರೆತು ಬಿಟ್ಟಿದ್ದಾರೆ. ರಚಯಿತ ಆದಂತಹ ಶಿವತಂದೆಯನ್ನು ತ್ರಿಮೂರ್ತಿಗಳ ಮೇಲೆ ತೋರಿಸುವುದನ್ನು ಜಗತ್ತಿನ ಜನ ಮರೆತು ಬಿಟ್ಟಿದ್ದಾರೆ. ವಾಸ್ತವದಲ್ಲಿ ನಾನೇ ಗೀತೆಯ ಭಗವಂತ ಆಗಿದ್ದೇನೆ. ತ್ರಿಮೂರ್ತಿ ಶಿವ ವಾಸ್ತವದಲ್ಲಿ ಗೀತೆಯ ಭಗವಂತ ಆಗಿದ್ದಾರೆ. ಆದರೆ ಜಗತ್ತಿನ ಜನ ಪುನಃ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ. ಅರೆ, ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಯಾರೋ ಒಬ್ಬರು ರಚಯಿತ ಇರಲೇಬೇಕು ತಾನೆ. ಬ್ರಹ್ಮನ ಹೆಸರೇ ಬೇರೆ ಆಗಿದೆ, ಶಿವತಂದೆಯ ಹೆಸರೇ ಬೇರೆ ಆಗಿದೆ. ಇಲ್ಲದಿದ್ದರೆ ರಚಯಿತ ಎಂದು ಯಾರಿಗೆ ಕರೆಯಲು ಸಾಧ್ಯ? ಬ್ರಹ್ಮ ಮತ್ತು ಶಿವತಂದೆ ಬೇರೆ ಬೇರೆ ಆಗದೇ ಇದ್ದಿದ್ದರೆ ರಚಯಿತ ಎಂದು ನೀವು ಯಾರಿಗೆ ಕರೆಯಲು ಸಾಧ್ಯ ಆಗುತ್ತಿತ್ತು? ಆದರೆ ಈ ಯಾವ ಜ್ಞಾನದ ಮಾತು ಯಾರಿಗೂ ಅರ್ಥ ಆಗುವುದಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ನಿಮ್ಮ ಬುದ್ಧಿ ಪ್ರೀತಿ ಬುದ್ಧಿಯಾಗಿದೆ. ಕೆಲವರು ವಿಪರೀತ ಬುದ್ಧಿ ಉಳ್ಳವರಾಗುತ್ತಾರೆ. ಯಾರ ಬುದ್ಧಿ ವಿಪರೀತ ಬುದ್ಧಿ ಆಗಿದೆಯೋ ಅವರು ಕೌರವರಾಗಿ ಬಿಡುತ್ತಾರೆ. ಬಲೆ ಅವರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಆದರೆ ಅಂಥವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಕ್ಕಳು ಎಷ್ಟೆಲ್ಲಾ ಸಂಪಾದನೆಯನ್ನು ಜಮಾ ಮಾಡಿಕೊಂಡಿರುತ್ತಾರೋ, ಪುನಃ ಅದೇ ಮಕ್ಕಳು ವಿಪರೀತ ಬುದ್ಧಿ ಉಳ್ಳವರಾದರೆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಅಂಥವರು ಪುನಃ ಪ್ರಜೆಗಳಲ್ಲಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ನೋಡಿ, ಶಿಕ್ಷಣದ ಮೂಲಕ ಮನುಷ್ಯರು ಎಂತೆಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ದೇವತೆ ಆಗಬೇಕು. ಅಂದ ಮೇಲೆ ಈ ಕೆಟ್ಟ ವಸ್ತುವನ್ನು ತ್ಯಾಗ ಮಾಡಬೇಕು, ಅಂದರೆ ವಿಕಾರ ಅನ್ನುವ ವಿಷವನ್ನು ತ್ಯಾಗ ಮಾಡಬೇಕು. ಒಬ್ಬ ಪರಮಾತ್ಮ ತಂದೆ ಸತ್ಯ ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗುವಂತಹ ತಂದೆಯಾಗಿದ್ದಾರೆ. ಎಲ್ಲರೂ ಒಂದೇ ಸಮಯದಲ್ಲೇ ವಾಪಸ್ ಮನೆಗೆ ಹೋಗಬೇಕು. ಕೆಲವರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಸಂಪೂರ್ಣ ಅಭಿನಯ ಮಾಡಬೇಕು. ಅವಶ್ಯವಾಗಿ ಅಂತ್ಯದಲ್ಲಿ ಎಲ್ಲರೂ ಸೊಳ್ಳೆ ಹಿಂಡಿನಂತೆ ವಾಪಸ್ ಮನೆಗೆ ಹೋಗಬೇಕು. ಗೀತೆಯಲ್ಲೂ ಕೂಡ ಬರೆಯಲಾಗಿದೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚೆಂದು ಬರೆದಿರುವ ಕಾರಣ ಭಗವದ್ಗೀತೆಯ ಮಹತ್ವವೇ ಸಮಾಪ್ತಿಯಾಗಿ ಬಿಟ್ಟಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರದೇ ಇದ್ದರೆ ನಾವು ಮುಕ್ತಿಧಾಮಕ್ಕೆ ಹೇಗೆ ಹೋಗಲು ಸಾಧ್ಯ ಆಗುತ್ತಿತ್ತು? ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ನಾವು ಮುಕ್ತಿಧಾಮಕ್ಕೆ ಹೇಗೆ ಹೋಗಲು ಸಾಧ್ಯ? ಪುನಃ ನಾವೆಲ್ಲರೂ ನಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬಂದು ನಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕು. ಇದು ವಿಸ್ತಾರವಾಗಿ ತಿಳಿಸುವಂತಹ ಜ್ಞಾನದ ಮಾತಾಗಿದೆ. ಸಂಕ್ಷಿಪ್ತವಾಗಿ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ, ಉಳಿದವರೆಲ್ಲ ಮಕ್ಕಳೇ ಆಗಿದ್ದಾರೆ. ನೀವೀಗ ತ್ರಿಕಾಲದರ್ಶಿಗಳಾಗಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸದಾ ಖುಷಿಯಲ್ಲಿರುವುದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಗೂ ಶಿವತಂದೆಯ ಸಲಹೆಯನ್ನು ಪಡೆದುಕೊಳ್ಳಬೇಕು. ಸದಾ ಚೆನ್ನಾಗಿರುವುದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಗೂ ಶಿವತಂದೆಯ ಸಲಹೆಯನ್ನು ಪಡೆದುಕೊಳ್ಳಬೇಕು. ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವತಂದೆಯನ್ನು ನೆನಪು ಮಾಡಬೇಕು. ನಿಮ್ಮ ಸಂಪೂರ್ಣ ಸಮಾಚಾರವನ್ನು ಶಿವತಂದೆಗೆ ತಿಳಿಸಬೇಕು. ಸೆಕೆಂಡ್ ಪಾಯಿಂಟ್, ಎಂದು ಯಾವ ಮಾತಿನಲ್ಲೂ ಸಂಶಯ ಉತ್ಪನ್ನ ಆಗದಂತೆ ನೋಡಿಕೊಳ್ಳಬೇಕು. ಎಂದು ಯಾವ ಮಾತಿನಲ್ಲೂ ನಾವು ಸಂಶಯ ಬುದ್ಧಿ ಉಳ್ಳವರಾಗಬಾರದು. ಬ್ರಾಹ್ಮಣಿಯರ ಜೊತೆ ಮುನಿಸಿಕೊಂಡು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಅಥವಾ ಬ್ರಹ್ಮ ತಂದೆಯ ಜೊತೆ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಸದಾ ಪ್ರೀತಿ ಬುದ್ಧಿ ಉಳ್ಳವರಾಗಿರಬೇಕು. ಇಂದಿನ ವರದಾನ ಆಗಿದೆ. ಸುಖ ಸ್ವರೂಪರಾಗಿ ಇಡೀ ವಿಶ್ವಕ್ಕೆ ಸುಖದ ಕಿರಣವನ್ನು ಹರಡುವಂತಹ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ, ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ.
ಅದೆ ರೀತಿ ನೀವು ಸ್ವಯಂ ಜ್ಞಾನ ಸ್ವರೂಪ ಆತ್ಮರಾಗಿ ಸುಖ ಸ್ವರೂಪ ಆತ್ಮರಾಗಿ ಪ್ರತಿಯೊಂದು ಗುಣದ ಬಗ್ಗೆ ಕೇವಲ ವರ್ಣನೆಯನ್ನು ಮಾಡಬೇಡಿ ಆದರೆ ಪ್ರತಿಯೊಂದು ಗುಣದ ಅನುಭವವನ್ನು ಮಾಡಿ ಯಾವಾಗ ಸುಖ ಸ್ವರೂಪ ಆತ್ಮ ನಾನು ಎಂದು ಅನುಭವವನ್ನು ಮಾಡುತ್ತೀರೋ ಆಗ ಸುಖ ಸ್ವರೂಪ ಆತ್ಮರಾದ ನಿಮ್ಮ ಮೂಲಕ ಸುಖದ ಕಿರಣ ಇಡೀ ವಿಶ್ವದಲ್ಲಿ ಹರಡುತ್ತದೆ ಹೇಗೆ ಸೂರ್ಯನ ಕಿರಣ ಇಡೀ ವಿಶ್ವಕ್ಕೆ ಹೋಗಿ ತಲುಪುತ್ತದೆ ಅದೇ ರೀತಿ ಜ್ಞಾನ ಸ್ವರೂಪ ಸುಖ ಸ್ವರೂಪ ಆನಂದ ಸ್ವರೂಪ ಆತ್ಮರಾದ ನಿಮ್ಮ ಮೂಲಕ ಜ್ಞಾನ ಸುಖ ಆನಂದದ ಕಿರಣ ಸರ್ವ ಆತ್ಮರಿಗೂ ಹೋಗಿ ತಲುಪುತ್ತದೆ ಆಗ ನಿಮಗೆ ಮಾಸ್ಟರ್ ಜ್ಞಾನ ಸೂರ್ಯ ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ತಮ್ಮ ಮಾತು ಸಂಕಲ್ಪ ಮತ್ತು ಕರ್ಮದ ಮೂಲಕ ದಿವ್ಯತೆಯ ಅನುಭವವನ್ನು ಮಾಡಿಸುತ್ತಾರೋ ಅವರೇ ದಿವ್ಯ ಜನ್ಮದಾರಿ ಬ್ರಾಹ್ಮಣರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ